ಪಾವಗಡ. ಬೆಂಗಳೂರಿನಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿರುವ ಪಾವಗಡ ತುಮಕೂರು ಜಿಲ್ಲೆಯ ಉತ್ತರ ಭಾಗದಲ್ಲಿದೆ. ಐತಿಹಾಸಿಕ ಹಾಗೂ ಪುಣ್ಯಕ್ಷೇತ್ರಗಳ ತಾಣ ಇದಾಗಿದ್ದು ನೆರೆ ರಾಜ್ಯ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಂತಿದೆ. ಹೀಗಾಗಿ ಇಲ್ಲಿಯ ಜನಜೀವನದಲ್ಲಿ ಕರ್ನಾಟಕ ಹಾಗೂ ಆಂಧ್ರದ ಶೈಲಿ ಹೊಸೆದುಕೊಂಡು ಒಂದು ರೀತಿಯ ವಿಭಿನ್ನತೆ ಎದ್ದು ಕಾಣುತ್ತದೆ. ಭಾಷೆಯೂ ಸಹ ತೆಲುಗು ಮಿಶ್ರಿತ ಕನ್ನಡ. ಸಾಂಸ್ಕೃತಿಕ, ಧಾರ್ಮಿಕ, ವ್ಯಾವಹಾರಿಕ ಚಟುವಟಿಕೆಗಳಲ್ಲೂ ಮಿಶ್ರ ನಡಾವಳಿಕೆ ಎದ್ದು ಕಾಣುತ್ತದೆ. ಇತಿಹಾಸದ ಪುಟಗಳನ್ನು ತಿರುವು ಹಾಕಿದಾಗ ಪಾವಗಡ ಗಂಗರ, ಪಲ್ಲವರ, ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿದ್ದರೂ ಹೆಚ್ಚಾಗಿ ವಿಜಯನಗರ ಸಾಮ್ರಾಜ್ಯದ ವಾಸ್ತವ್ಯವನ್ನು ಕಾಣಬಹುದಾಗಿದೆ. ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ 1565 ರಕ್ಕಸ ತಂಗಡಿ ಯುದ್ಧದ ನಂತರ ಹಾಳಾದಾಗ ವಿಜಯನಗರದ ಕೊನೆಯ ರಾಜ ವೆಂಕಟಪತಿ ಮಹಾರಾಜನು ಕ್ರಿಸ್ತಶಕ 1586 ಮತ್ತೊಮ್ಮೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಕನಸಿನೊಂದಿಗೆ ಆಂಧ್ರದ ಪೆನುಗೊಂಡ ಚಂದ್ರಗಿರಿಯ ಒಡೆತನ ಪಡೆದು ಪಾವಗಡ ದುರ್ಗವನ್ನು ನಿರ್ಮಿಸಲು ಮೂಲ ಕಾರಣನಾದನು. ವಿಜಯನಗರ ಸಾಮ್ರಾಜ್ಯಕ್ಕೆ ವಿಧೇಯನಾಗಿದ್ದ ಕೋಟೆಯ ಕಾವಲುಗಾರ ಬಾಳಪ್ಪ ನಾಯಕ ವೆಂಕಟಪತಿ ಮಹಾರಾಜನ ಪ್ರೀತಿಪಾತ್ರನಾಗಿ ಈ ಪಾವಗಡ ಪ್ರಾಂತ್ಯವನ್ನು ಬಳುವಳಿಯಾಗಿ ಪಡೆದು ತದನಂತರ ಪಾವಗಡ ದುರ್ಗ ಪಾಳೇಗಾರರ ಆಳ್ವಿಕೆಯಲ್ಲಿ ಮುಂದುವರೆದಿದೆ. ಬೆಟ್ಟದ ಬುಡದಲ್ಲಿರುವ ಕರ್ಮರು ಗುಂಡು ಶಾಸನ ಹಾಗೂ ಈಶ್ವರನ ಗುಡಿ ಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಪಾವಗಡ ಮೊದಲಿಗೆ ಪಾಮುಕೊಂಡ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಈ ಹುಟ್ಟು ಬಂಡೆಯ ಮೇಲೆ ಮೂಡಿದ್ದ ಸರ್ಪದ ಹೆಡೆಯ ಆಕಾರವನ್ನು ಕಂಡು ಆಗಿನ ರಾಜ ವೆಂಕಟಪತಿ ಮಹಾರಾಜ ಈ ಬೆಟ್ಟಕ್ಕೆ ತನ್ನ ಮಾತೃಭಾಷೆ ತೆಲುಗಿನಲ್ಲಿ ಪಾಮುಕೊಂಡ ಅಂದರೆ ಹಾವಿನ ಬೆಟ್ಟ ಎಂದು ಕರೆದನಂತೆ. ಪಾಮುಕೊಂಡ ಕ್ರಮೇಣವಾಗಿ ಪಾಗೊಂಡೆಯಾಗಿ ತದನಂತರ ಮಧುಗಿರಿ ಮರಾಠರ ಪ್ರಭಾವದಿಂದಾಗಿ ಪಾವಗಡವಾಯಿತು. ಇಂದಿಗೂ ಸಹ ಪಾವಗಡ ಎಂಬ ಹೆಸರು ಮುಂದುವರೆದೇ ಇದೆ. ಬಾಳಪ್ಪ ನಾಯಕ ರುದ್ರಮುನಿಸ್ವಾಮಿ ಜಂಗಮರ ಮಾರ್ಗದರ್ಶನದಲ್ಲಿ ಸುಬ್ಬರಾಯಪ್ಪ ಅನುಭವಿ ಮಂತ್ರಿಯ ಸಹಾಯದಿಂದ ಕೋಟೆಯನ್ನು ನವೀಕರಿಸಿ ಸಿಂಹದ್ವಾರ, ನೀರಿನ ಬಾವಿ, ಕೋಟೆ ಕೊತ್ತಳ, ಕಣಜ, ಅರಮನೆ, ಗುರುಮನೆಗಳನ್ನು ನಿರ್ಮಿಸಿ ತನ್ನ ಆರಾಧ್ಯ ದೈವ ಸತ್ಯಭಾಮ ಸಹಿತ ವೇಣುಗೋಪಾಲ ಸ್ವಾಮಿಯನ್ನು ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದನು. ಈಗಲೂ ಸಹ ಬೆಟ್ಟದ ಮೇಲೆ ಈ ಸಂಬಂಧದ ಅವಶೇಷಗಳನ್ನು ನಾವು ಕಾಣಬಹುದಾಗಿದೆ. ಅಂದಿನ ಪಾವಗಡ ಸಂಸ್ಥಾನ ಪೂರ್ವಕ್ಕೆ ಕಲ್ಯಾಣ ದುರ್ಗದವರೆಗೂ, ಪಶ್ಚಿಮಕ್ಕೆ ಹಂದಿಕುಂಟೆಯವರೆಗೂ, ಉತ್ತರಕ್ಕೆ ಕಂದುರ್ಪಿ, ದಕ್ಷಿಣಕ್ಕೆ ರತ್ನಗಿರಿ ಮಡಕಶಿರಾವರೆಗೂ ಹಬ್ಬಿತ್ತು.
ಬಾಳಪ್ಪ ನಾಯಕನ ನಂತರ ಬಂದ ದೊರೆಗಳು ಅಷ್ಟು ಪ್ರಬಲರಾಗಿರದ ಕಾರಣ ಮುಂದೆ ಮಧುಗಿರಿ, ಶಿರ, ರತ್ನಗಿರಿ, ನಿಡುಗಲ್ ಪಾಳೆಗಾರರು ಪ್ರಬಲರಾಗಿ ಪಾವಗಡ ಸಂಸ್ಥಾನ ಹರಿದು ಹಂಚಿಹೋಯಿತು. ಮೈಸೂರು ಸಂಸ್ಥಾನವನ್ನು ಹೈದರಾಲಿ ವಶಪಡಿಸಿಕೊಂಡ ನಂತರ ಕ್ರಿಸ್ತಶಕ 1777 ಹೈದರಾಲಿಯು ಮಧುಕರಿ ನಾಯಕನನ್ನು ಸದೆಬಡಿಯಲು ಚಿತ್ರದುರ್ಗವನ್ನು ಮುತ್ತಿಗೆ ಹಾಕಿ ಮೊದಲಿಗೆ ನಿಡುಗಲ್ ದುರ್ಗದ ನಾಯಕರನ್ನು ಬಗ್ಗಿಸಿ ಅವರಿಂದ ಕಪ್ಪ ಪಡೆದ. ಇದೇ ಸಮಯದಲ್ಲಿ ಚಿತ್ರದುರ್ಗದ ಸಮೀಪ ಇರುವ ಪಾವಗಡ ದುರ್ಗವನ್ನು ಹೈದರಾಲಿ ಆಕ್ರಮಿಸಿ ಆಗಿನ ಪಾಳೆಗಾರ ತಿಮ್ಮಪ್ಪ ನಾಯಕನನ್ನು ಕಪ್ಪ ನೀಡಲು ನಿರಾಕರಿಸಿದ್ದಕ್ಕಾಗಿ ಮಧುಗಿರಿ ಬಂಧಿಖಾನೆಗೆ ದೂಡಿದ. ಹೈದರಾಲಿ ಇದೇ ವೇಳೆ ಪಾವಗಡ ಕೋಟೆಯನ್ನು ಬಂದೋಬಸ್ತು ಮಾಡಿ ಮಧುಗಿರಿ ಹೆಬ್ಬಾಗಿಲನ್ನು ಸುಂದರಗೊಳಿಸಿ ಬೆಟ್ಟದ ಮೇಲಿನ ಬಾಬಯ್ಯನ ಗುಡಿಯನ್ನು ಸಹ ನಿರ್ಮಿಸಿದ. ನಂತರ ಮಧುಗಿರಿಯ ಮರಾಠರ ಪ್ರಭಾವ ಹೆಚ್ಚಾಗಿ ಹೈದರಾಲಿಯಿಂದ ಪಾವಗಡ ಮತ್ತೆ ಸ್ವಲ್ಪ ಕಾಲ ಮರಾಠರ ಆಳ್ವಿಕೆಯಲ್ಲೂ ಮುಂದುವರೆಯಿತು. ಮರಾಠರ ಸಹಾಯದಿಂದ ಪಾಳೆಗಾರ ತಿಮ್ಮಪ್ಪ ನಾಯಕ ಮತ್ತೊಮ್ಮೆ ಪಾವಗಡದ ಅಧಿಕಾರ ಪಡೆದ. ಕ್ರಿಸ್ತಶಕ 1799 ನಂತರ ಈ ಪ್ರಾಂತ್ಯವೆಲ್ಲ ಬ್ರಿಟಿಷರ ವಶವಾಗಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅಧೀನಕ್ಕೆ ಒಳಪಟ್ಟಿತು.